ನಮ್ಮನೆ ಮುಂದೆ ಗಡ್ಡನ್ ಮನೆ ಒಳಗ ಅಲ್ಲಿ ಸಿಕ್ಕಾಪಟ್ಟಿ ಹೆಂಗದೀರಿ ಆರಾಮದೀರಿ ಅನ್ಕೋತೀನಿ ನಾನು ಈಗ ಲಾಗ್ ಸ್ಟಾರ್ಟ್ ಮಾಡೇನಿ ನೋಡ್ರಿ ಒಗ್ಯಾನ ಬಾಂಡೆ ನಾಷ್ಟ ಎಲ್ಲ ಮುಗೀತು ಕೆಲಸ ಒಗ್ಯಾನನ್ನು ಒಗೆದು ಒಣ ಹಾಕಿನಿ ಇನ್ನು ನಮ್ಮ ಟೀಮ್ ಅವರದು ಸೇರ್ಕೊಂಡ ಗಾರ್ಡನ್ ಮಾಡೋಣ ಅನ್ನೋ ಥರ ಬರೋ ಮುಂದೆ ಊರಿಂದ ಬರೋ ಮುಂದೆ ಬೀಜ್ಗಳು ತೊಗೊಂಬರ್ರಿ ಅಂತ ಅಂದಿದ್ವಿ ಇನ್ನು ಬೀಜ್ಗಳು ಅದು ಹಾಕ್ಬೇಕಂತ ಮಾಡೀವಿ ಗಾರ್ಡನ್ ಒಳಗೆ ಗಾರ್ಡನ್ ಒಂದು ಸ್ವಲ್ಪ ಚಂದಂಗೆ ಮಾಡಿಕೊಡ್ತೀವಿ ಅಂತ ಅಂದಾರ ಅವರ ಮಾಮಾರ ಬರೀ ಅದು ಲಾಗ್ ಹೆಂಗೆ ಹೋಗ್ತೈತಿ ಏನಂತ ಹೇಳಿ ನೋಡೋಣ ಮತ್ತು ಇವತ್ತಿನ ಲಾಗ ಸ್ವಲ್ಪ ಗಾರ್ಡನ್ದೇ ಇರ್ಬೋದು ಯಾಕಂದರೆ ಇವತ್ತೆಲ್ಲ ಹಿತ್ತಲ ಕಡೆ ಗಾರ್ಡನ್ ಕ್ಲೀನ್ ಮಾಡೋದು ಮಾಡ್ಕೋಬೇಕಂತ ಮಾಡೀವಿ ಆಮೇಲೆ ಇನ್ನೊಂದು ನಮ್ಮ ಮಾಮರ ಅಲ್ಲಿದ್ರೂ ಹಂಗೆ ಇರ್ತಾರೆ ಇಲ್ಲಿದ್ದರೂ ಹಂಗೆ ಇರ್ತಾರೆ ಅಲ್ಲಿನೂ ನಮ್ಮ ಮನೆ ಮುಂದೆ ಗಂಡಿನ ಮನೆ ಒಳಗೆ ಅಲ್ಲಿ ಸಿಕ್ಕಾಪಟ್ಟೆ ಗಿಡಗಳು ಹಚ್ಚಾರ ಮನಿ ಬಾಜುಕ ಎಲ್ಲ ಬೇರು ಎಲ್ಲ ಥರ ಗಿಡಗಳು ಹಚ್ಚಾರ ಇಲ್ಲಿ ಬಂದ್ರೂ ಗಾರ್ಡನ್ ಯಾವ ರೀತಿಯಾಗಿ ಮೊದಲ ಜಾಗ ಬರ್ತೈತಂತ ಹೇಳಿ ಬೀಜಾನು ತರ ಕೇಳಿದ್ವಿ ಹಾಕ್ಬೇಕಂತ ಹೇಳಿ ನಾ ಮಾಡ್ತೇನೆ ಬಿಡ್ರಿ ಅಂತ ಹೇಳಿ ತಾವ ಮಾಡಿದಾರ ಆಮೇಲೆ ಈ ಸೈಡ್ ಕಟ್ಟಿದ್ವಿ ಇವತ್ತಿನ ಲಾಗ್ ಇದನ್ನ ಪೋಸ್ಟಿಂಗ್ ಬರೋ ಮುಂದೆ ಇದು ಕಟ್ಟಿದ್ವಿ ಬರ್ರಿ ಬ್ಯಾಗ್ಗಳಿಗೆ ಅದು ಕಟ್ಟಿದ್ವಿ ಅವನ್ನ ಇಲ್ಲಿ ಯೂಸ್ ಮಾಡ್ಕೊಳಕತ್ತಾರ ಹಿಂದೆ ಕಟ್ಟಾತಾರ ಹಿಂಗೆ ಮಾಡ್ಬೇಕಂತೇಳಿ ಇಟ್ಟಿದ್ವಿ ಅವ್ನ ತೆಗೆದು ಇದನ್ನ ಕಟ್ಟಾತಾರ ಆಮೇಲೆ ಇಲ್ಲಿ ಗಿಡಗಳದು ಹಾಕಿದ್ವೆಲ್ಲ ಹುಲ್ ಕಟ್ ಮಾಡೋಕೆ ಬರ್ತಿರ್ತಾರಲ್ರಿ ಹೊರಗಿನವ್ರು ಕೆಲಸದವ್ರು ಅವ್ರು ಏನು ಮಾಡ್ಯಾರು ಹುಲ್ಲ ಬೆಳೆದೆ ತಂದು ತಿಕ್ಕೊಂಡ ಎಲ್ಲ ಗಿಡಗಳನ್ನ ಕಟ್ ಮಾಡಿ ಹೋಗಿಬಿಟ್ಟಿದ್ದಾರೆ ರೀ ಹಾಗಾಗಿ ಒಂದು ತಟ್ಟ ಕಟ್ಟುನು ಅಂತ ಇಟ್ಟಿದ್ವಿ ನಾವು ಈಗ ಮಾಮರು ಕಟ್ಕೊಡೋ ಥರ ಮಾಮರು ಇವರು ಎಲ್ಲ ಸೇರ್ಕೊಂಡ ಕಟ್ಟಾತಾರ ಈ ರೀತಿ ಕಟ್ಟ್ಯಾರ ನೋಡ್ರಿ ಇನ್ನು ಆ ಸೈಡ್ ಒಂದು ಕಟ್ಟೋದೈತಿ ಸ್ವಲ್ಪ ಐತೆ ರೀ ತಟ್ಟು ಭಾಳ ಇಲ್ಲ ಈಗ ಇಲ್ಲಿ ಬೀಜ ಹಾಕತ್ತಾರೆ ಇವ್ರು ನಮ್ಮ ಹತ್ತಿರ ಆಮೇಲೆ ಇದೆಲ್ಲ ಒಂದು ಸ್ವಲ್ಪ ಮಾಡಿದ್ವಿ ಆಮೇಲೆ ಮತ್ತೆ ನಾಷ್ಟ ಮಾಡೋಕೆ ಬಂದ್ವಿ ಬಿಸಿಲಾತಲ್ಲ ಹಾಗಾಗಿ ಸ್ವಲ್ಪ ನಾಷ್ಟ ಮಾಡೋಣ ಅಂಥೇಳಿ ಮಾಡಾಕತ್ತೇವಿ ಈಗ ಪಡ್ ಮಾಡೇನಿ ರೀ ನಾನು ಮುಂಜಾನೆ ಇವತ್ತು ಇನ್ನು ಪಡ್ ತಿಂದ ಮತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೋಗ್ತೀವಿ ಅಲ್ಲಿ ಏನಾರ ಬೀಜ ಅದು ಹಾಕೋದೈತಿನ ಪಡ್ಡು ಯಾರಿಗೆಲ್ಲ ಇಷ್ಟ ಬರ್ರಿ ನೀವು ಪಡ್ ತಿನ್ನು ಅಂದರೆ ಈ ರೀತಿ ರೆಡಿ ಮಾಡಿ ಹೋಗಿದ್ದೀವಿ ರೀ ನಾವು ನಾಷ್ಟ ಮಾಡೋಕೆ ಹಿಂಗಾಗೈತೆ ನೋಡ್ರಿ ಈಗ ಎಷ್ಟು ಚಂದ ಮಾಡಿದ್ದಾರೆ ಎಲ್ಲ ಜಾಗ ಇದ್ರೆ ಏನು ಕೇಳಲ್ಲ ಈ ರೀತಿ ಮಾಡ್ಕೋಬೋದು ನಾವು ಆಮೇಲೆ ಇಂಥ ಇದು ವಿಡಿಯೋ ಇನ್ನೊಬ್ರಿಗೂ ಇನ್ಸ್ಪೈರ್ ಆಗ್ಬೋದು ಹೌದಲ್ಲ ನಾವು ಈ ಥರ ಕಿಚನ್ ಗಾರ್ಡನ್ ಮಾಡ್ಕೋಬೋದಲ್ಲ ಅಂಥೇಳಿ ಈಗ ಬೀಜ ಹಾಕತ್ತಾರೆ ರೀ ಮಾಮಾರ ಈಗ ಹಾಕ್ಬೇಕನ್ರಿ ನೀ ಪೈಪ್ ಬರಗತ್ತಲ್ಲ ನೀರು 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 ಬರಲ್ಲ ಅದರಲ್ಲಿ ಬಾಸ್ತ ಬರ್ತದೆ ನೀರು ಬೇಡ ನೀರು ಬರಲ್ಲ ಗವರ್ ಶೇಂಗತ್ತಾರಲ್ಲ ಸಣ್ಣ ಗವರ್ ಶೇಂಗಾ ಸಣ್ಣ ಶೇಣ್ಣ ಸಣ್ಣ ಇಟ್ಟು ಶೇಂಗ ಗವರ್ ಶೇಂಗತ್ತಾರ ಮರಾಠಿ ಒಳಗೆ ಕನ್ನಡದಾಗ ಏನತ್ತಾರ ಚೌಳಿಕನತ್ತಾರ ಸಣ್ಣ ಗವರ್ ಶೇಂಗಾ ಗವರ್ ಶೇಂಗತ್ತಾರಲ್ಲ ಮರಾಠಿ ಒಳಗೆ ಚೌಳಿಕಾಯ್ತಿ ಕಾಯಿ ಸ್ವಲ್ಪ ಗಡಿಗೆ ಒಮ್ಮೆ ಅರಿವಿ ಹಾಕೋದ್ರಿ ಅರಿವಿ ಅರಿವಿ ಹಾಕಂಗಿಲ್ಲ ಇದಕ್ಕೆ ದಾರ ತಗೊಂಡಿಲ್ಲ ತಾಯ್ಗಿಡ ಬೀಜ ಹಾಕತ್ತಾರ ನೋಡ ಇಲ್ಲಿ ಇಲ್ಲಿ ಬೀಜ ಹಾಕತ್ತಾರ ನೋಡ ಅಜ್ಜಾರ್
ಇಲ್ಲಿ ಬಾಯಲ್ಲಿ ದೋ ಗಂಟೆ ಮೇಲೆ ಸಿರ್ಫ ದೋ ಪೇಜ್ ಲಿಖೆ ಹಾಜೆ ಅದ ಮತ್ತೆ ಲೇಖೆ ಜಾತಾ ಮ್ಯಾಮ್ ಕೆ ಪಾಸ್ ಹಿಂದಿ ಕ್ಯೂ ನಹೀಂ ಲಿಖ ಹಿಂದಿ ಕ್ಯೂ ನಹೀಂ ಕರವಾಯಾ ಹಿಂದಿ ಕ್ಯೂ ನಹೀಂ ಕರವಾಯಾ ಮೈ ಕಲ್ ಸೇ ಮ್ಯಾಮ್ ಬತಾಊಂಗಾ ಮೇರೆ ಕೋ ಡೇಲಿ ಹಿಂದಿ ಮ್ಯಾಥ್ ಅಲ್ರಿ ಹತ್ತಿ ನಡು ಹೋಗಬೇಡ ಸರಿ ಅಲ್ಲಿ ಕೆಲಸ ಮಾಡತ್ತಿದ್ವಿ ಅಷ್ಟಾಗ ಇಲ್ಲೊಂದು ಮಂಗ್ಯ ಹೊಂಟೈತೆ ನೋಡ್ರಿ. ಅಲ್ಲಿ ಮಂಗ್ಯ ಏನು ಮಾಡ್ತು ನಾವು ನೋಡಿದ್ದಿಲ್ಲ, ಅದಕ್ಕಿಂತ ಮುಂಚೆ ಅಲ್ಲೊಂದು ಮ್ಯಾಗಿಂದ ಕಲ್ಲು ಹೋಗಿತ್ತು ರೀ ದಡ್ಡ ಅಂತ ಹೇಳಿ. ಆಮೇಲೆ ನೋಡಿದ್ವಿ ನಾವು ಅದು ಮಂಗ್ಯ ಬಂದಿದ್ದು ಅಮ್ಮಗೂ ನೋಡ್ರಿ ನೀರು ಬಿಡತ್ತಾನ, ಅದು ಸೇಮ್ ಹೊಲದ ಜೊತೆನ ಕಾಣತೈತಿ. ಅಷ್ಟು ಚೆಂದ ಮಾಡಿದ್ರು ನೋಡ್ರಿ ಅವ್ರು ಬಡ್ಡು ಅದು ಮಾಡಿ ಮತ್ತು ಅರಿವೆಲ್ಲ ಹೊಲಸಾಗಿದ್ದು ಫ್ರೆಶ್ ಆಗಿ ಮತ್ತು ಊಟ ಮಾಡಾಕೊಂತೀವಿ ನೋಡ್ರಿ ಎಲ್ಲರೂ. ಸಜ್ಜೆ ರೊಟ್ಟಿ ಹೋಗಿ ಊಟ ಮಾಡತ್ತೀವಿ ಮಧ್ಯಾಹ್ನಕ್ಕೆ. ಸ್ವಲ್ಪ ಲೇಟನ ಆತು ಊಟ ಮಾಡೋದು, ಅದೆಲ್ಲ ಕೆಲಸ ಮುಗಿಸ್ಕೊಂಡು ಊರಿಂದ ಸಜ್ಜೆ ರೊಟ್ಟಿ ತಂದಿದ್ದಾರಲ್ಲ, ಸಜ್ಜೆ ರೊಟ್ಟಿ ಸಾರು ಮತ್ತು ಮೊಸರು ಹಿಂಡಿ ಇವತ್ತಿನ ಲಾಗ್ ಮತ್ತು ಹೆಂಗಿತ್ತು ಅಂತ ಹೇಳಿ. ಇವತ್ತು ಫುಲ್ ಗಾರ್ಡನ್ ಕ್ಲೀನ್ ಮಾಡ್ಕೊಂಡೇವಿ ಮತ್ತು ಗಿಡಗಳು ಹಚ್ಚಿದ್ದೇವಿ, ಬೀಜ ಹಾಕಿದ್ದೇವಿ. ಆಮೇಲೆ ಮೆಣಸಿನ ಗಿಡ ತರೋರದಾರ, ಮೆಣಸಿನ ಗಿಡನೂ ಹಚ್ಚಬೇಕಲ್ಲೇ. ಆಮೇಲೆ ಪುಂಡಿ ಪಾಲಕ್ ಹಿಂಗೆ ಬೆಂಡೆಕಾಯಿ ಅಂದ ಏನು ಐದಾರು ಥರ ಹಾಕಿದಾರ ನೋಡೂ. ಇನ್ನು ಬೆಳೆದಿಂದನೂ ನೀವು ನೋಡ್ಬೋದು. ಮತ್ತು ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೇನೆ ರೀ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇವತ್ತಿನ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಮತ್ತು ಇವತ್ತಿನ ವಿಡಿಯೋ ಒಳಗೆ ಏನಿತ್ತಪ್ಪ ಅಂತಂದ್ರೆ, ಜಗ ಇತ್ತಂದ್ರೆ ಕೆಲವೊಬ್ಬರು ಯೂಸ್ ಮಾಡ್ಕೊಂಡಿರಂಗಿಲ್ಲ, ಈ ರೀತಿ ನೀವು ಯೂಸ್ ಮಾಡಿಕೊಂಡು ಮನೆ ಒಳಗೆಲ್ಲ ಒಂದು ಐದಾರು ಥರ ಗಿಡಗಳು ಹಚ್ಚಿಕೊಂಡ್ರೆ ಇದು ನೀವು ಹಿಂದಿನ ವಿಡಿಯೋದಲ್ಲಿ ಮಾಡಿರುವಂತಹ ಕಮೆಂಟ್ ಬರ್ರಿ. ನಿಮ್ಮ ಅಮೂಲ್ಯವಾದ ಟೈಮ್ನ ಕೊಟ್ಟು ವಿಡಿಯೋನ ನೋಡಿ ಕಮೆಂಟ್ ಮಾಡಿರೋರು, ಕಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ರೀ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಜೊತೆ ಇರಲಿ ರೀ. ಮತ್ತು ಯಾರೆಲ್ಲ ನಿಮ್ಗೆ ಯಾವ ರೀತಿಯಾಗಿರೋಂಥ ವಿಡಿಯೋಗಳನ್ನ ನನ್ನ ಚಾನಲ್ನಲ್ಲಿ ಬಯಸ್ತೀರಿ ಅದನ್ನ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನನ್ನಲ್ಲಿ ಏನಾದರೂ ತಪ್ಪುಗಳಿದ್ರೆ ವಿಡಿಯೋ ಒಳಗೆ ಅದನ್ನು ಕೂಡ ತಿಳಿಸ್ರಿ, ನಾನು ತಿದ್ಕೋತೇನೆ. ನಿಮ್ಗೆ ಇಷ್ಟವಾಗಿರುವಂಥ ವಿಡಿಯೋಗಳನ್ನ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ರೀ. ಮತ್ತು ಯಾರೆಲ್ಲ ವಿಡಿಯೋನ ನೋಡ್ತೀರಿ ಪ್ಲೀಸ್ ನಿಮ್ಮ ವಾಟ್ಸಪ್ ಸ್ಟೇಟಸ್ಗದು ಹಾಕ್ರಿ, ನನಗೂ ಹೆಲ್ಪ್ ಆಕೈತಿ, ವೇವ್ಸ್ ಬರ್ತಾವೆ. ನಮಸ್ಕಾರ ರೀ.